ಆಡ್ ಸೆಮಿಸ್ಟರ್ ಏನು ಪ್ರಾಕ್ಟಿಕಲ್ ಎಕ್ಸಾಮ್ ಪ್ರಾರಂಭ ಆಗಲಿಲ್ಲ. 26ನೇ ತಾರೀಕಿಂದ ಅವರ ಈ ತಿಂಗಳು 26ನೇ ತಾರೀಕಿಂದ ಅವರು ಪ್ರಾಕ್ಟಿಕಲ್ ಎಕ್ಸಾಮ್ ಪ್ರಾರಂಭ ಆಗುತ್ತೆ. ಥಿಯರಿ ಎಕ್ಸಾಮ್ಸ್ 2ನೇ ತಾರೀಕಿಂದ ಆಗಸ್ಟ್ 2ನೇ ತಾರೀಕಿಂದ ಪ್ರಾರಂಭ ಆಗಿ ಆಗಸ್ಟ್ 21ನೇ ತಾರೀಕು ಅದು ಮುಕ್ತಾಯ ಆಗುವಂಥದ್ದಾಗುತ್ತೆ. ಮತ್ತೆ ಅವರಿಗೆ ಹದಿನಾರನೇ ತಾರೀಕಿಂದ 28ನೇ ತಾರೀಕುವರೆಗೂ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರುತ್ತೆ ಡಿಪ್ಲೊಮೋದವರಿಗೆ. ಥಿಯರಿ ಎಕ್ಸಾಮು 2ನೇ ತಾರೀಕು ಆಗಸ್ಟ್ 2ನೇ ತಾರೀಕಿಂದ ಆಗಸ್ಟ್ 21ನೇ ತಾರೀಕುವರೆಗೂ ಥಿಯರಿ ಎಕ್ಸಾಮ್ಸ್ಗಳಿರುತ್ತೆ. ನೆಕ್ಸ್ಟ್ ಸೆಮಿಸ್ಟರ್ದು ಈಗಾಗಲೇ ನೆಕ್ಸ್ಟ್ ಸೆಮಿಸ್ಟರ್ದು ಈಗಾಗಲೇ ಆನ್ಲೈನ್ ಕ್ಲಾಸಸ್ಸು 3ನೇ ಈಗಿನ ಈ ಒಂದು ಸೆಮಿಸ್ಟರ್ ಕ್ಲಾಸಸ್ ಈಗಾಗಲೇ 3ನೇ ತಾರೀಕಿಂದ 3ನೇ ತಾರೀಕು ಮೇ ತಿಂಗಳಿಂದ ಕ್ಲಾಸಸ್ ಆಗಲೇ ಪ್ರಾರಂಭ ಆಗಿದೆ. ಆ ಸೆಮಿಸ್ಟರ್ಗೂ ಈ ಒಂದು ಸೆಮಿಸ್ಟರ್ಗೂ ಕ್ಲಾಸಸ್ಸು ಅದನ್ನು ನಿಶ್ಚಯ ಮಾಡಿದ್ಮೇಲೆ ಆಗುತ್ತೆ. ಬಟ್ ಎಕ್ಸಾಮ್ಸನ್ನು ಮುಂದಿನ ಡೇಟನ್ನು ತಿಳಿಸುವಂಥದ್ದಾಗುತ್ತೆ. ಇವರಿಗೆ ಸಾಧಾರಣ ಈ ಒಂದು ಸೆಮಿಸ್ಟರ್ ಡಿಪ್ಲೊಮಾದವರಿಗೆ ಪ್ರಾಕ್ಟಿಕಲ್ ಎಕ್ಸಾಮು ನವೆಂಬರ್ ತಿಂಗಳಲ್ಲಿ ಇರುತ್ತೆ, ಥಿಯರಿ ಡಿಸೆಂಬರ್ ತಿಂಗಳಲ್ಲಿ ಇರುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ಈ ಒಂದು ಸೆಮಿಸ್ಟರ್ ಆರ್ಟ್ ಸೆಮಿಸ್ಟರ್ ಯಾರು ಮಾಡ್ಕೊಂಡಿಲ್ಲ ಕೆಲವರು ಮಾತ್ರ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಪರೀಕ್ಷೆ ಇರುತ್ತೆ. ಸರ್ ನಿಶ್ಚಯ ಮಾಡಿರುವಂಥದ್ದು ಇದೆ. ಇನ್ನು ಮಿಕ್ಕಿದ್ದು ಈಗೇನು ಕಾಂಟ್ಯಾಕ್ಟ್ ವೆರಿಫೈ ಮಾಡೋದು ಕಾಂಟ್ಯಾಕ್ಟ್ ಕ್ಲಾಸಸ್ನಲ್ಲಿ ಭಾಗವಹಿಸ್ಬೋದು. ಇನ್ನು ರೆಗ್ಯುಲರ್ ಕ್ಲಾಸಸ್ನ ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ದಿನಾಂಕವನ್ನು ನಿಶ್ಚಯದಲ್ಲಿ ಈ ವರ್ಷದ ಅಡ್ಮಿಷನ್ಸ್ ಆಗಸ್ಟ್ 1ನೇ ಪ್ರಾರಂಭ ಮಾಡಬೇಕು ಅಂತ ನಿಶ್ಚಯ ಮಾಡ್ಕೊಂಡಿದ್ದೀವಿ. ರಿಸಲ್ಟ್ಸ್ಗಳು ಏನೋ ಸಾಧಾರಣ ಈ ತಿಂಗಳು 20ನೇ ತಾರೀಕು ಕೊಡ್ತಾರೆ ಅಂತ ಇದೆ. ನಮ್ಮಲ್ಲಿ ಗೌರ್ಮೆಂಟಲ್ಲಿ ಅಪ್ಲಿಕೇಶನ್ ಕಾನ್ಫರ್ ಮಾಡೋದನ್ನ ಆಗಸ್ಟ್ 1ನಿಂದ ಕಾನ್ಫರ್ಮ್ ಮಾಡುವಂಥದ್ದಾಗುತ್ತೆ. ಅವ್ರಿಗೆ ಕ್ಲಾಸಸ್ಸು ಅಕ್ಟೋಬರ್ 1st ವೀಕಲ್ಲಿ ಪ್ರಾರಂಭ ಆಗುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳ ಸಂಖ್ಯೆ